ರಾತಿಕಾ ಮುಗಿಸಿರುವುದು ಬರೀ 10ನೇ ತರಗತಿ ಮಾತ್ರ. ಬಡತನದಿಂದ ಮುಂದೆ ಓದುವುದಕ್ಕೆ ಆಗಲಿಲ್ಲ. ಮನೆಯಲ್ಲಿ ಇರುವುದೊಂದಾಗಿದ್ದ ಮಾರ್ಗ. ಜಯಂತಿಗೆ ಮದುವೆಯಾಗಿ ಕೆಲವು ವರ್ಷ ಆಗಿದೆ. ಮಕ್ಕಳಿನ್ನೂ ಆಗಿಲ್ಲ. ಇದೇ ಅವಳ ಚಿಂತೆಗೆ ಕಾರಣ. ಇಬ್ಬರು ಮಕ್ಕಳ ಜವಾಬ್ದಾರಿಯನ್ನು ಇವಳ ಮೇಲೆ ಬಿಟ್ಟು ಗಂಡ ತೀರಿಕೊಂಡಾಗ ದೀಪಾ ಸಂಪೂರ್ಣ ಹತಾಶಳಾಗಿದ್ದಳು. ಐಟಿ ಕ್ಷೇತ್ರದಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಎನ್ನುವ ಅಂಶುವಿನ ಕನಸು ಕಡಿಮೆ ಅಂಕಗಳಿಂದಾಗಿ ಒಡೆದು ಹೋಯಿತು. ದಾನ್ ಫೌಂಡೇಶನ್ನ ಟೆಲಿಸೆಂಟರ್ಗಳಲ್ಲಿ ಆಪರೇಟರ್ಗಳಾಗಿ ಸೇರಿಕೊಂಡ ನಂತರ ಈ ನಾಲ್ಕೂ ಜನ ಮಹಿಳೆಯರ ಬದುಕಿನಲ್ಲಿ ಹೊಸ ತಿರುವು ಬಂದಿತು. ಫಸ್ಟ್ ಒಂದು ಎಣ್ಣತ್ತ ಪೊಂಬಳ ಪ್ಲೇಯರ್ ವೆಲಿ ನಾನು ತಂದೇನೂ ಇರಲಿಲ್ಲ. ಅದಕ್ಕೆ ಅಮ್ಮ ನನ್ನನ್ನ ಹೊರಗಡೆ ಕಳಿಸೋದಕ್ಕೆ ಹಿಂಜರಿತಾ ಇದ್ರು. ಆದ್ರೆ ನಾನೀಗ ಮನೇಲಿ ಏನು ಮಾಡಲ್ಲ, ಎಲ್ಲ ನಮ್ಮಮ್ಮ ಮತ್ತು ನನ್ನ ತಂಗಿ ನೋಡ್ಕೊಳ್ತಾರೆ. ನಮ್ಮಮ್ಮ ಈಗ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಕೇಂದ್ರದಲ್ಲಿ ದಿನದ ಕೆಲಸ ಇದೇ ತಾನೇ ಆರಂಭ ಆಗಿದೆ. ಕಂಪ್ಯೂಟರ್ ಕಲಿಯುವುದಕ್ಕೆ ಬರುವವರಲ್ಲಿ ಒಬ್ಬ ವಿದ್ಯಾರ್ಥಿ ಈಗಾಗಲೇ ಬಂದುಬಿಟ್ಟಿದ್ದಾಳೆ. ಆಕೆಗೆ ಹೇಳಿಕೊಡುವ ಕುರಿತು ರಾತಿಕಾಗೆ ಎಲ್ಲಿಲ್ಲದ ವಿಶ್ವಾಸ. ಆದರೆ ಆಕೆ 10ನೇ ತರಗತಿ ಮುಗಿಸುವವರೆಗೆ ಕಂಪ್ಯೂಟರ್ ನೋಡಿದ್ದಿದ್ದು ಬರೀ ಚಿತ್ರದಲ್ಲಿ ಮಾತ್ರ. ದಾನ್ ಫೌಂಡೇಶನ್ ಅವರು ನೀಡಿದ ತರಬೇತಿಯಿಂದಾಗಿ ಎಲ್ಲಾ ಬದಲಾಯಿತು. ಆಕೆ ಬಹಳ ಬೇಗ ಕಲಿತುಕೊಂಡಳು ಮತ್ತು ಬಹಳ ಬೇಗನೆ ಗ್ರಾಮದಲ್ಲಿ ತಾನೇ ಒಂದು ಮಾಹಿತಿ ಕೇಂದ್ರವನ್ನು ಸ್ಥಾಪನೆ ಮಾಡುವಷ್ಟು ಆತ್ಮವಿಶ್ವಾಸ ಗಳಿಸಿಕೊಂಡಳು. ಕೇಂದ್ರದಲ್ಲಿ ಮೂಲಭೂತವಾಗಿ ಬೇಕಾಗಿರುವುದೆಲ್ಲ ಇದೆ. ಕಂಪ್ಯೂಟರ್, ವೆಬ್ ಕ್ಯಾಮ್, ಮೈಕ್ರೋಫೋನ್ ಇವೆಲ್ಲ ಇದೆ. ಆದರೆ ಕೇಂದ್ರದ ಜೀವಾಳ ಎಂದರೆ ಇಂಟರ್ನೆಟ್. ಜನರಿಗೆ ಅನೇಕ ತರದ ಸೇವೆಗಳನ್ನು ಒದಗಿಸಬೇಕು ಎನ್ನುವುದು ಈ ಕೇಂದ್ರದ ಆಸೆ. ಆದರೆ ಇದನ್ನು ನಡೆಸುವವರು ಮೊದಲು ಮಾಡಬೇಕಾದದ್ದು ಜನರ ಗಮನ ಸೆಳೆಯುವುದು. ಇದೇ ಮೊದಲ ಹೆಜ್ಜೆ. ನಾನು ದಿನ ಸ್ಕೂಲ್ಗೆ ಟೀಚ್ ಮಾಡೋದಕ್ಕೆ ಹೋದಾಗ ಇವ್ರು ಯಾರಪ್ಪ ಅಂತ ಅನ್ಕೋತಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಾನು ವಿಐಸಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಪಳೆಯ ಮುನ್ನಾಡಿ ವೇಳೆ ಬರ್ತಾ ಬೋಲ ನೀ ಪುಸ ಅಂದ್ರಿಕ್ಯಾಮಾ, ಅದು ಮಾದರಿ ಇಪ್ಪ ಊರುಗಳ ಪೋಣಿ ವಚ್ಚಿಂಗಳೇ ಅಂದ ಕಂಪ್ಯೂಟರ್. ಅದ್ರ ನಂತರ ಮಕ್ಕಳೆಲ್ಲ ನನ್ನನ್ನು ಕಂಪ್ಯೂಟರ್ ಅಕ್ಕ ಅಂತಾನೆ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಇಡೀ ಹಳ್ಳಿಯವ್ರಿಗೆ ನಾನು ಯಾರು ಅಂತ ಗೊತ್ತೀಗ. ಕಂಡು ಯಾರೇ ಪೇರು ಚಲೋ ಅದು ಮ್ಯಾಕ್ಸಿಮಮ್ ತೆರಿಯಾದ ಆಳೇ ಇರ್ಕ ಮಾಟಾಂಗ ಊರ ಪೊರುತ್ತು ತಿರುವಾದರ ಪೊರುತ್ತಿರೋದು. ಸಮುದಾಯಕ್ಕೆ ಬೇಕಾಗಿರುವುದನ್ನು ನೀಡುವುದೇ ಮೊದಲ ಕೆಲಸ. முன்னாடி வந்து எங்க சென்டர் வந்து திருவாரூர் வந்து மெயின்ல இருந்துச்சு. அது வந்து கடத்தரு முன்னாடி முதல்ல சென்டர் டவுன் அல்ல இத்து மார்க்கெட் ஏரியாதல்ல இருந்ததிரிந்த பரி கண்டஸ்ரஷ்டே பர்த்திದ್ರು. ಈಗ ನಾವು ಸ್ವಲ್ಪ ಒಳಭಾಗಕ್ಕೆ ಬಂದಿದ್ದೀವಿ. ಈಗ ಸಾಕಷ್ಟು ಜನ ಹೆಂಗಸರು ಬರ್ತಾರೆ. மத்தபடி இப்ப அது இந்த லீவ் டைம்ல எல்லாம் வெறும் காலேஜ் ஸ்டூடெண்ட், இந்த டுவெல்த் படிச்ச ஸ்டூடெண்ட் எல்லாருமே வந்து இப்ப லேடிஸ் தான் அதிகமா படிக்கிறாங்க என்னோட சென்டர்ல. இப்ப பார்த்தா ಈಗ ರಾತಿಕಾಗೆ ಗ್ರಾಮದ ಮೂಲ ಮೂಲೆಯೂ ಗೊತ್ತು. ಗ್ರಾಮಸ್ಥರು ಕೂಡ ಅನಾಯಾಸವಾಗಿ ಹಲವಾರು ಸಮಸ್ಯೆಗಳಿಗೋಸ್ಕರ ಅವಳಲ್ಲಿಗೆ ಬರುತ್ತಾರೆ. ಅರವಿಂದ್ ಇಂಗ ಉಳ್ಳ ಪಯಣಕ್ಕೆ ಬಂದು ಇಂದ ಊಸಿ ಬಿಡುವಾಂಗಲ್ಲ ಯಾ ಡಾಕ್ಟರ್ ಯೂಸ್ ಬಿಡುವಾಂಗಲ್ಲ ಅದ ವಚ್ಚು ಕಣ್ಣು ಕುತ್ತಿ ರೊಂಬ ಇದಾಯಿರುಚ್ಚು ಪೊರ ಮಾರಿ ವಚ್ಚಿರುಚ್ಚು. ಅಪ್ರಂ ಕಡೆಸಿಲ ಪಾತ್ತ ಅವಂಗನಾಲ ಪೋಯ್ ಪಾತ್ತಿರುಕಾಂಗ. ಅರವಿಂದ್ ಅಂತನ್ನ ಹುಡುಗ ಅಕಸ್ಮಾತ್ ಆಗಿ ಸಿರಿಂಜಿನ ಸೂಜಿನ ಕಣ್ಣಿ ಚುಚ್ಕೊಂಡ್ಬಿಟ್ಟಿದ್ದ. ಸೆಪ್ಟಿಕ್ ಆಗಿ ಕಣ್ಣೇ ಕಾಣಿಸ್ತಾ ಇರಲಿಲ್ಲ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡೋದಕ್ಕೆ 5,000 ಕೇಳಿದ್ರು. ಆಗ ಇವ್ರು ನನ್ನ ಹತ್ರ ಬಂದ್ರು. ನಾವು ಸೆಂಟರ್ ಮೂಲಕ ಡಾಕ್ಟರ್ನ ಸಂಪರ್ಕ ಮಾಡಿದ್ವಿ. ಅವ್ರು ಬರೀ 1,500 ಮಾತ್ರ ತಗೊಂಡ್ರು. ಇತ್ತೀಚೆಗೆ ನೋಡಿದೆ ಆ ಹುಡುಗನ್ನ, ಈಗ ಅವನಿಗೆ ಕಣ್ಣು ಚೆನ್ನಾಗಿ ಕಾಣುತ್ತೆ, ಹುಷಾರಾಗಿದ್ದಾನೆ. ಮರೆಚಿಟ್ಟು ಅವನ ಕಣ್ಣಾಗ ಮರೆಚಿ ಕೇಟೆ ಇದು ಎತ್ತನಡ ನಂಬರ್ ಎನ್ನಡಾ ಅಂತ ಕೇಟದಕ್ಕೆ ತೆರಿಯವೇ ಇಲ್ಲ. ಉಣ್ಮೇಲೆ ಅವ್ರ ಎಳುತ್ತು ಕೂಡ ತೆರಿಯಾದ ಅಳವುಕ್ಕು ಅಂದ ಅಳವುಕ್ಕು ಇರ್ಂದೇನ್. ಇಪ್ಪ ಪಾತ್ತೀಂಗನ್ನಾ அன்னைக்கு பஸ்ல வச்சுட்டு அக்கா இப்ப ரெண்டு இது மூணு கைய காமிங்க அப்படின்னும் போது உண்மையிலே அந்த பையன் இப்ப நல்லா ஸ்கூல் போறேன், இப்ப படிச்சுட்டு இருக்கேன், நல்ல ஒரு இது. ಆದರೆ ಸಮುದಾಯ ಸೇವೆಗಳ ಜೊತೆಗೆ ಆದಾಯ ಗಳಿಸುವ ಸೇವೆಗಳೂ ಸಹ ಮುಖ್ಯ ಅಂತ ರಾತಿಕಾಳಿಗೆ ತಿಳಿದಿದೆ. ತಿರುವಾದರೂ ಬಂದ್ರೆ ನಲ್ಲ ಪೆರಿಯ ವಿಲೇಜ್. ತಿರುವತ್ತ ಊರು ಒಂದು ದೊಡ್ಡ ಗ್ರಾಮ.
ತಿಂಗಳಿಗೆ ನನಗೆ ಕಡಿಮೆ ಅಂದ್ರೆ 1,000 ಆದಾಯ ಬರುತ್ತೆ. ಖರ್ಚಾದ್ರೂ ಕಳೆಯುವಷ್ಟು ನಾವು ಗಳಿಸಬೇಕಾಗುತ್ತೆ. ಅದಕ್ಕೆ ಸೇವೆಗಳನ್ನ ಒದಗಿಸೋದಕ್ಕೆ ನಾವು ಆದಾಯನೂ ಗಳಿಸಬೇಕಾಗುತ್ತೆ. ಅದಕ್ಕೆಂದೇ ರಾಧಿಕಾ ತನ್ನ ಬಿಡುವಿನ ವೇಳೆಯಲ್ಲಿ ಕೇಂದ್ರದಲ್ಲಿಯೇ ಕುಳಿತು ಮಾಡುವುದಕ್ಕೆ ಸಾಧ್ಯವಿರುವಂತಹ ಕೆಲಸಗಳಿಗಾಗಿ ಹುಡುಕತೊಡಗಿದಳು. ಇವತ್ತು ಆಕೆ ಪಂಚಾಯಿತಿ ಕಚೇರಿಯಲ್ಲಿ ಒಬ್ಬರನ್ನು ಭೇಟಿ ಮಾಡಬೇಕಾಗಿದೆ. ஊராட்சி மன்றம் தேவைப்பட்ட சரி ரெக்கார்ட்ஸ் எல்லாம் கொண்டு கொடுப்போம். எமர்ஜென்சியா போட்டு கொடுத்தணும். இல்லாட்டி பஞ்சாயத்து ஆபீஸ் ரெக்கார்ட்கள் ஆக்கைக்கு நாங்க டைப் மாதிரி கொட்டிதீவி. பல பேக் மாடிக்கொடுத்தாள். ಮೊದ್ಲು ಮಾಡಿಸೋದಕ್ಕೆ ಮೇಲೂರು ಅಥವಾ ಮಧುರೈಗೆ ಹೋಗ್ಬೇಕಿತ್ತು. 10 ಅಥವಾ 20 ಕಿಲೋಮೀಟರ್ ದೂರ. ಈಗ ಇಲ್ಲೇ ಅನುಕೂಲ ಆಗಿದೆ. ಪೊದುಮಕ್ಕಳ ತೇವೆಗಳೇ ಎಂಗಳು ಎಳಿದು ಕೊಡ್ತಮ್ಮ ಟೈಪ್ ಪಣಿ ಕೊಡ್ತಾರೆ. ಅವ್ರು ಮೇಲೂರಿಗೋ ಮಧುರೈಗೋ ಹೋಗ್ತಿದ್ರು ಇದನ್ನ ಮಾಡಿಸೋದಕ್ಕೆ. ಈಗ ನಾವ್ ಇದನ್ನ ಇಲ್ಲೇ ಮಾಡಬಹುದು. ಚಾರ್ಜು ಕಡಿಮೆ. ಅದಕ್ಕೆ ಅವ್ರು ನನಗೆ ರೆಗ್ಯುಲರ್ ಆಗಿ ಕೆಲಸ ಕೊಡ್ತಾರೆ. ಅದೇ ಮಾರಿ ಸ್ಕೂಲು ಸ್ಕೂಲ್ಸ್ ಕೂಡ ನನಗೆ ರೆಗ್ಯುಲರ್ ಆಗಿ ಕೆಲಸ ಕೊಡುತ್ತವೆ. என்னை கூப்பிட்டு அனுப்புவாங்க, இல்லாட்டி அவங்களே கொண்டு வந்து எனக்கு இது மாதிரி டிசைன் பண்ணி வேணுமா அனுப்புவாங்க. இங்க வில்லேஜ் கொட்டாமட்டி மேலூர்ல 40 சென்டர் இருக்கு. அந்த 40 சென்டர் அந்தந்த கிளஸ்டர் நல்லி 40 சென்டர் இவே. பிரதி சென்டர்னவரு தம்ம கிராமதிந்த சுத்தியன்ன சங்கிரகம் மாட்டாரே. ಮಾಡಿ ತೆಕ್ಕು ತೇರು ಸೆಂಟರ್ಗೆ ಕಳಿಸ್ತಾರೆ. ಅಲ್ಲಿರೋ ಆಪರೇಟರ್ ಸುದ್ದಿಗಳನ್ನೆಲ್ಲ ವಿಂಗಡಣೆ ಮಾಡಿ ಸಾಯಂಕಾಲ ವಾರ್ತೆನ ಓದ್ತಾರೆ. ಸೇದಿ ಅದು ಮಾರಿ ತನಿಯಾ ಪಿರಿಚು 5 ಮಣಿಕ್ಕೆ ಡೈಲಿ ಅವ್ ವಂದು ಈವ್ನಿಂಗ್ ಸೇದಿ ವಾಸಿಪಾಂಗ. ನಾಳೆ ಸಿತ್ತಿರೈ 1ನೇ ತೇದಿಯೇ ಮುಗಿಟ್ಟು ತಿರುವಾದೂರ್ ಶಿವನ್ ಕೋವಿಲಿಲ್ ಕಾಳೆ 9 ಮಣಿ ಮುದಲ್ 12 ಮಣಿ ವರೆ ಸಿರಪು ಪೂಜೆ ನಡೆಯುವರು. ಫಸ್ಟ್ ವಂದು ನ್ಯೂಸ್ ವಂದು ನಾಂಗಲೇ ಕಲೆಕ್ಟ್ ಪಂದ್ರ ಮಾರಿ ಇರುಂದಿಚ್ಚು. ಮೊದಲು ನಾವೇ ಹೋಗಿ ಸುದ್ದಿನ ಸಂಗ್ರಹ ಮಾಡಬೇಕಾಗಿತ್ತು. ಈಗ ಹಾಗಿಲ್ಲ, ಜನನೇ ಬಂದು ಮಾಹಿತಿ ಕೊಡ್ತಾರೆ. ಮಕ್ಕಳು ಕೇಕ್ರನಾಳ ಅವಂಗಲೇ ಒಂದು ಸುಳಿರಾಂಗ. ಪಕ್ಕದ ವೀಟ್ಲ ಏದಾದ ಅವಂಗ ಪ್ಲೇಯರ್ಗೆ ವಾಳ್ತು ಸೊಲ್ಲನೋ ಅಬಡಿನಾಳೆ ನಾ ಮಾರಿ ರೇಡಿಯೋಲ ಸುಳಿರುಮಾ ಅದು ಮಾರಿ ಒಂದು ಸುಳ್ರಾಂಗ. ಕೇಂದ್ರದಲ್ಲಿ ಕೆಲಸ ಮಾಡುವುದರಿಂದ ತನ್ನ ಜೀವನವೇ ಬದಲಾಗಿದೆ ಎಂದು ರಾಧಿಕಾಳಿಗೂ ಗೊತ್ತು. ಏನ ವೀಟ್ಲದೇ ಇರಂದಿರ್ಪೇ, ವೆಳಿಲ ಎಂಗೇಂ ಬೇಂದ್ರು ಮಾಡಿ ಪಕ್ಕ ವಿಲೇಜ್ಲ ಏದಾದ ಒಂದು ಫಂಕ್ಷನ್ ನಡಕದೆ ಅಬಡಿನಾ ಇದಿಲ್ಲದೆ ಇದ್ದಿದ್ರೆ ನಾನು ಮನೆಯಲ್ಲೇ ಕೂತಿರ್ಬೇಕಾಗ್ತಿತ್ತು. ಕೆಲವೊಂದ್ ಸಲ ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ಕರೀತಾರೆ. ನನಗೀಗ ಧೈರ್ಯ ಇದೆ. இந்த அளவுக்கு நான் அவர் சேஜரி பேசுறேன். இதெல்லாம் ஆகிது ஈ கெலசத்திந்த நிறுவனத்து மூலியமா வந்திருக்கி. நான் உயிரோட இருந்திருப்பேனான்றதே உண்மையிலே கஷ்டம். எனக்கு ரொம்ப வாழ்க்கையே போர் அடிச்சு போச்சு. ನನಗೆ ಬದುಕೋದಕ್ಕೆ ಆಸೆ ಇರ್ಲಿಲ್ಲ. ಯಾಕೆ ಬದುಕಿರ್ಬೇಕು ಅನ್ಸ್ತಾ ಇತ್ತು. ಈ ಕೆಲಸ ನನ್ಗೊಂದು ದಾರಿ ತೋರಿಸಿತು. ಮಕ್ಕಳಿಲ್ಲ ಅನ್ನೋ ಕೊರಗಿನಿಂದ ಹತಾಶೆಯಾಗಿದ್ದ ಜಯಂತಿಗೆ ಈಗ ಬೇರೆ ರೀತಿಯಲ್ಲಿ ನೆಮ್ಮದಿ ಸಿಕ್ಕಿದೆ. ಜಯಂತಿ ಗ್ರಾಮದಲ್ಲಿ ಓಡಾಡುತ್ತಾಳೆ, ಕೇಂದ್ರದಲ್ಲಿ ಸಿಗುವ ಸೇವೆಗಳ ಕುರಿತು ಎಲ್ಲರಿಗೂ ಹೇಳುತ್ತಾಳೆ. ಇದು ಕೇಂದ್ರದಲ್ಲಿ ಆಕೆಯ ಕರ್ತವ್ಯ. ಸರ್ವಿಸ್ ನಾವು ಅನೇಕ ಸೇವೆಗಳನ್ನು ಒದಗಿಸ್ತಾ ಇದ್ದೀವಿ. ಅವುಗಳ ಬಗ್ಗೆ ಜನರಿಗೆ ತಿಳಿಸಬೇಕು. ದಿನಾ ನಾವು 2 ಬೀದಿಗಳನ್ನು ಭೇಟಿ ಮಾಡ್ತೀವಿ. 1-2 ತಿಂಗಳಲ್ಲಿ ಇಡೀ ಗ್ರಾಮಕ್ಕೆ ಹೇಳಿರ್ತೀವಿ. ಆಮೇಲೆ ಮತ್ತೆ ಹೇಳೋದಕ್ಕೆ ಶುರು ಮಾಡ್ತೀವಿ. இன்னைக்கு போன மாசம் கூட்டத்துல பேசணும்னாக்கா நீங்க அப்பயே கழுத்து வலிக்குதுன்னு சொன்னீங்க. அதனால இன்னைக்கு டாக்டர் பேசுறாங்க. ஹலவாரு சந்தர்ப்பங்களில் ஜெயந்தி சமுதாயத சேவைக்காகி தன்ன சக்தி மீறி துடிதிட்டாள். சுய உதவி குழு பெண்களுக்கு வந்து உடனே இந்த திங்கக்கிழமைக்குள்ளார பேங்க்ல ஃபார்ம் கொடுத்தாதான் லோன் வரும். இல்லைன்னா 6 மாசம் வந்து ஸ்வசகாய சங்க ಬ್ಯಾಂಕ್ ಸಾಲಕ್ಕಾಗಿ ಅರ್ಜೆಂಟ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು. ರಾತ್ರಿ ಆಗಲೇ ಬಹಳ ಲೇಟ್ ಆಗಿತ್ತು.
ಹತ್ತಿರ ಕಂಪ್ಯೂಟರ್ ಕೇಂದ್ರ ಇರೋದು ಮೇಲೂರಿನಲ್ಲಿ, ಬಹಳ ದೂರ ಅದು. ಅವರು ಬಂದು ನನ್ನ ಸಹಾಯ ಕೇಳಿದ್ರು. ನಾನು ರಾತ್ರಿ ಇಡೀ ಕೇಂದ್ರದಲ್ಲಿ ಇದ್ದು ಡಾಕ್ಯುಮೆಂಟ್ಸ್ ಅನ್ನು ಪ್ರಿಂಟ್ ಮಾಡಿ ಕೊಟ್ಟೆ. ಸರಿಂಟು ನಾ ಎಂಗ ವೀಟಕ್ಕೆ ಫೋನ್ ಮಾಡಿ ಸೊಳಿಟ್ಟು ಇವಂಗಳು ಒಂದು ಸೊಳ್ಳ ಪರಾಳ ವೇಳೆ ಇರಂದ ಕಾಲ್ಲವಾ ಅಪ್ಪಿನ್ ಸೊಳ್ಳ. ಹಂಗೆ ಅವರ ಸಮಯಕ್ಕೆ ಸರಿಯಾಗಿ ಅರ್ಜಿ ಹಾಕಿದ್ದರಿಂದ ಅವರಿಗೆ ಸಾಲವೂ ಸಿಕ್ಕಿತು. ಡೈರಿ ಫಾರ್ಮ್ ಅನ್ನು ಆರಂಭವೂ ಮಾಡಿತು. ಪ್ರಿಂಟ್ ಔಟ್ ಪೋಟು ಕೊಡ್ತದನಾಳ ಅವ್ನು ಕಾಲೇಜ್ ಪನ್ನೆಂಡು ಮಣಿಕೂಲ ಬ್ಯಾಂಕ್. ಅವರು ನನ್ನನ್ನು ತುಂಬ ಹೊಗಳಿದ್ರು. ಮಾಡಿ ವಚ್ಚಿ ಪಣ್ಣ ಮಾದರಿ ಕರೆದಿಟ್ಟಿರ್ಕ. ಅವಂಗಳು ಅದೇ ತಾ ಸೊಲ್ವಾಂಗ ನೀ ಪರವಾಗಿಲ್ಲ ವೀಟ್ಟ ಕೂಡ ನೆನಕಿಲ எங்களுக்காக ஒரு நாள் இருந்து இந்த மாதிரிலாம் பண்ணீங்க அப்படின்னு அவங்களும் ரொம்ப உண்மையிலே ஃபீல் பண்ணி சொன்னாங்க. ஜெயந்தி, கேந்திரதல்லிருவ இன்னொந்து வினூத்தன சேவைய பிரயோஜன படியுவதக்கே பரமேஸ்வரிக பிரேரபண நீடிதாளே. ஃபர்ஸ்ட் இங்கே ஒரு கிராமத்தில் ஒரு டாக்டர் வந்து முகாம் போடுறோம் வாங்கன்னு சொல்லி கூப்பிட்டா கூட டாக்டர் ஹள்ளிகே வந்தரும் அவரை ஹத்திர தோரிசிக்கொள்ளக்கு ஜன ஹிந்து முந்து நோட்டாரு. ಆಗ ನಾವು ವಿಡಿಯೋ ಕಾನ್ಫರೆನ್ಸ್ ಸೇವೆಯನ್ನು ಶುರು ಮಾಡಬೇಕು ಅನ್ಕೊಂಡ್ವಿ. ಇದನ್ನು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಮಾಡಿದ್ವಿ. ಕೇಂದ್ರ ಹತ್ತಿರದಲ್ಲಿಯೇ ಇರೋದ್ರಿಂದ ಜನ ಡಾಕ್ಟರ್ ಅನ್ನು ನೋಡೋದಕ್ಕೆ ದೂರ ಪಟ್ಟಣಕ್ಕೆ ಹೋಗೋ ಬದಲು ನಮ್ಮಲ್ಲಿಗೆ ಬರ್ತಾರೆ. ಇದನ್ನು ನಾವು ಪ್ರಯೋಗ ರೀತಿ ಮಾಡಿದ್ವಿ. ಜನ ಈಗ ಇದರಲ್ಲಿ ಆಸಕ್ತಿ ತೋರ್ತಾ ಇದ್ದಾರೆ. ಸರ್, ನಾವು ತೆಗೆತರ ಸೆಂಟರ್ಲ ಇರಂದು ಪೇಸರಾ ಸರ್. இங்கே நாலு பேர் பேசுறவங்களுக்காக வெயிட் பண்ணிட்டு இருக்காங்க. ஃபர்ஸ்ட் பரமேஸ்வரின்றவங்க பேசுவாங்க, அவங்ககிட்ட பேசுங்க. ವಿಶೇಷವಾಗಿ ರೂಪಿಸಿದ ಸಾಫ್ಟ್ವೇರ್ ನೆರವಿನಿಂದ ಕಡಿಮೆ ಬ್ಯಾಂಡ್ವಿಡ್ತ್ನಲ್ಲಿ ಕೆಲಸ ಮಾಡುವ ವಿಡಿಯೋ ಸಂಪರ್ಕವನ್ನು ಸಾಧಿಸಬಹುದು. ಸಂಸ್ಥೆಯು ಇದರ ಮೂಲಕ ಜನರೊಂದಿಗೆ ಮಾತನಾಡುವುದಕ್ಕೆ ಹಲವಾರು ಜನ ವೃತ್ತಿಪರರನ್ನು ಒಪ್ಪಿಸಿದೆ. ವಿಡಿಯೋ ಕಾನ್ಫರೆನ್ಸ್ ವಿರುಂಬಿ ಎದ್ದಿಕಾಂಗ ಏನಾ ಅವಂಗಳಿಗೆ ಅದಿಸ್ಯಮಾ ಇರ್ಕಲ ಹಂಗೆ ಹೆಂಗೆ ಅವ್ರ ಗ್ರಾಮ. ವಿಡಿಯೋ ಕಾನ್ಫರೆನ್ಸಿಂಗ್ ತುಂಬ ಜನಪ್ರಿಯ ಆಗಿದೆ. ಎಷ್ಟೋ ದೂರದಲ್ಲಿರೋರು ನೋಡಿಕೊಂಡು ಮಾತಾಡಬಹುದು ಅಂದ್ರೆ ಅವರಿಗೆ ಆಶ್ಚರ್ಯ ಆಗ್ತದೆ. ಸ್ವತಃ ಹೋದ್ರೂ ಕೆಲವರು ನೋಡುವುದಕ್ಕಾಗುವುದಿಲ್ಲ, ಅಂತಾದ್ರಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ನಲ್ಲಿ ಅವರು ಎದುರಿಗೇ ಇದ್ದಾರೇನೋ ಅನ್ನೋ ತರ ಮಾತಾಡಬಹುದು. ಇದನ್ನು ಅವರು ಬಹಳ ಇಷ್ಟಪಡುತ್ತಾರೆ. அந்த மாதிரி சான்ஸ் எல்லாம் பண்றது மக்கள் இன்ட்ரெஸ்ட் ஆயிருக்கு. என்ன பிரச்சனை? தூங்கையில நைட்ல மட்டும் இருமல் வருது. ஒரு வாரமா இருக்கு. அதுக்கப்புறம் அவங்களே மக்களுக்கே ஒரு இன்ட்ரெஸ்ட் வர ஆரம்பிச்சிச்சு. ಕೆಲವು ಸಮಯ ಆದ ನಂತರ ಜನ ನಿಜವಾಗ್ಲೂ ಆಸಕ್ತಿ ತೋರೋದಕ್ಕೆ ಶುರು ಮಾಡಿದ್ರು. ನಾವು ಅವರಿಗೋಸ್ಕರ ಸ್ಪೆಷಲಿಸ್ಟ್ ಕರ್ಕೊಂಡ್ಬರ್ತೀವಿ ಅಂತ ಅವರು ಕಷ್ಟಪಡಬೇಕಾಗಿಲ್ಲ ಅಂತ ಅವರಿಗೂ ಗೊತ್ತಾಗ್ತಾ ಹೋಯ್ತು. ಕಂಪ್ಯೂಟರ್ ಮೇಲೆ ಕಾಣೋ ಡಾಕ್ಟರ್ ಅನ್ನ ನೋಡೋದ್ರ ಬಗ್ಗೆ ನನ್ಗೆ ಯಾಕೋ ಅನುಮಾನ ಇತ್ತು. ನಾವು ಡಾಕ್ಟರ್ ಅನ್ನ ನೋಡ್ಬೇಕಂದ್ರೆ ಇಡೀ ದಿನ ಕಾಯ್ಬೇಕು. ಈ ತರ ಮಾಡಿದಾಗ ನಮ್ಗೆ ಬಹಳಷ್ಟು ಟೈಮ್ ಉಳಿಯುತ್ತೆ. ವಿಡಿಯೋ ಕಾನ್ಫರೆನ್ಸಿಂಗ್ ಸೇವೆಯ ಯಶಸ್ಸಿನಿಂದಾಗಿ ದಾನ್ ಫೌಂಡೇಶನ್ ಇದನ್ನು ವಿಸ್ತರಿಸುವ ನಿರ್ಣಯ ಮಾಡಿದೆ. ಇವತ್ತು ಅವರು ಮೇಲೂರಿನಲ್ಲಿ ದೊಡ್ಡ ಸಭೆಯನ್ನು ಸೇರಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಜನ ಒಬ್ಬ ಮಣ್ಣು ಪರಿಣಿತರನ್ನು ಭೇಟಿ ಮಾಡುವವರಿದ್ದಾರೆ. ರೈತರು ಇದರ ಪ್ರಯೋಜನವನ್ನು ಪಡೆಯುವವರಿದ್ದಾರೆ. ರೈತರು ತಮ್ಮ ಮಣ್ಣಿನ ಸ್ಯಾಂಪಲ್ ಅನ್ನು ಮಧುರೈನಲ್ಲಿರುವ ಇಲಾಖೆಗೆ ಕಳಿಸುತ್ತಾರೆ. ಅಲ್ಲಿಂದ ಬಂದ ವರದಿಯನ್ನು ಪರಿಣಿತರು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಅರ್ಥ ಮಾಡಿಸುತ್ತಾರೆ. ಇದನ್ನು ಆಧರಿಸಿ ರೈತರು ತಮ್ಮ ವಿವೇಚನೆಯನ್ನು ಬಳಸಿ ಬೆಳೆ ಮತ್ತು ಗೊಬ್ಬರದ ಬಗ್ಗೆ ತಾವೇ ನಿರ್ಣಯ ಮಾಡುತ್ತಾರೆ. ಈ ಸೇವೆಯನ್ನು ಎಲ್ಲಾ ಕೇಂದ್ರಗಳಲ್ಲೂ ಆರಂಭ ಮಾಡುವ ಯೋಜನೆ ಇದೆ. ಜಯಂತಿಯ ಕೇಂದ್ರಕ್ಕೆ ಮತ್ತೆ ಹಿಂದಿರುಗೋಣ. ಇಲ್ಲಿ ಆಕೆ ನೆರೆಹೊರೆಯ ಮಕ್ಕಳಿಗೆ ಕಂಪ್ಯೂಟರ್ ಹೇಳಿಕೊಡುತ್ತಿದ್ದಾಳೆ. ವೀಟ್ಲ ಅಂದಾ ಕೂಡ ವೇಳೆ ಪತ್ತಿ ತಾನ್ ಬೇಸರ. ಮನೇಲಿ ಇದ್ರು ಯಾವಾಗ್ಲೂ ಕೆಲ್ಸದ್ದೇ ತಲೆಯಲ್ಲಿರುತ್ತೆ. ನನಗೆ ಮಕ್ಕಳಿಲ್ಲ, ಆದರೂ ತರಗತಿಗೆ ಬರೋ ಮಕ್ಕಳು ನನ್ನನ್ನು ತುಂಬಾ ಹಚ್ಚಿಕೊಂಡಿದ್ದಾರೆ. ಇಂಗ பெரியங்களா இருக்கீங்க, உங்களை அம்மா ಅಂತ கூப்பிடுவாங்க. ಕೆಲವರು ನನ್ನನ್ನು அம்மா ಅಂತ ಕರೀತಾರೆ. ಆ ಕ್ಷಣ ನನಗೆ ಸ್ವಂತ ಮಗು ಇಲ್ಲ ಅನ್ನೋದು ಮರೆತು ಹೋಗುತ್ತದೆ. ಈ ಕೆಲಸದಲ್ಲಿ ನನಗೆ ತುಂಬಾ ತೃಪ್ತಿ ಸಿಕ್ಕಿದೆ. சொல்லி கொடுத்து வளக்குறதுக்கு ஒரு சான்ஸ் இருக்கு அப்படினுட்டு உண்மையிலேயே ரொம்ப பிடிச்சது அந்த வேலையை நான் சேர்ந்து வேலை பார்த்துட்டு இருக்கேன்.
ಸಂಜೆಕಾಲಮೇಲಂದು ವೆಲ್ಲರಿಪಟ್ಟಿ ಹೋಗೋಣ ಅಬ್ಬಿನ್ ಸೊನ್ನೆ ವೆಲ್ಲರಿಪಟ್ಟಿಗೆ ನಾನು ಹೊಸ ಸೆಂಟರ್ಗೆ ಹೋಗ್ಬೇಡ ಅಂತ ಮನೇಲಿ ಹೇಳ್ತಾರೆ. ನಾನು ಹೋಗ್ಲೇಬೇಕು ಅಂತ ಹಠ ಮಾಡಿದೆ, ಕೊನೆಗೆ ಒಪ್ಕೊಂಡ್ರು. ನಾನು ಅಪ್ಪರೋ ಸರಿ ಏನೋ ಪಣ್ಣು ಅಬ್ಬಿನ್ ಸೊನ್ನಾಂಗ. ಒಂಬತ್ತನೇ ತರಗತಿಯ ನಂತರ ಅಂಶು ಶಾಲೆ ಬಿಡಬೇಕಾಯಿತು. ಕಂಪ್ಯೂಟರ್ ಕಲಿಬೇಕು ಅನ್ನೋ ಆಸೆ ಆಸೆಯಾಗೇ ಉಳಿಯಿತು. ದಾನ್ ಫೌಂಡೇಶನ್ ಹತ್ತಿರದೇ ನಡೆಸುವ ತರಗತಿಗಳ ಬಗ್ಗೆ ಆಕೆಗೆ ಅಕಸ್ಮಾತ್ತಾಗಿ ಗೊತ್ತಾಯಿತು. ಅವಳು ಈ ಅವಕಾಶವನ್ನು ಬಳಸಿಕೊಂಡಳು. ஞாயிற்றுக்கிழமன் கூட பார்க்காம ரெகுலராக கிளாஸ் போவேன். அங்கே இருக்கிற சொல்லிக் கொடுத்த ஆப்ரேட்டர் கூட சொல்லுவாங்க, என்ன நீ லீவே எடுக்காமல் வந்துட்டே இருக்க, நான் லீவ் எடுத்தாலும் நீ வந்துட்டே இருக்கியப்பா அப்படின்னு சொல்லுவாங்க. இவ்வளோ இன்ட்ரெஸ்டாக இருக்கு அப்படின்னு சொல்லிட்டு எனக்கு ஆரம்பத்துலேருந்தே எனக்கு கம்ப்யூட்டர் படிக்கணும்னு ஆசை அப்படின்னு சொல்லிட்டு அப்புறம் அவங்க பானுவார கூட நான் கிளாஸ்க்கு ஹோக்தா இருந்தேன். கலியோதுக்கே நன்கிறோ ஆசை நோடி அல்லிரோ ஆச்சரியப்பட்டு ஒரு ஜாப் இருந்ததுனால வேற ஆள் அவருக்கு ஆ டைமல்லி ஒப்ப ஆப்ரேட்டர் பேக்காகித்து நான் உற்சாக நோடி சேர்க்கொள்ளோக் கேளிதரு. இதுதான் இதை வந்து மெயின்டைன் பண்ணணும் அப்படின்ற எல்லா டீட்டெயில்ஸுமே அவங்க சொன்னாங்க. நானும் வீட்டில் நம்ம அம்மா சப்போர்ட் மாட்டிதரு, நான் ஆப்ரேட்டர் ஆகி சேர்த்தேன். அம்மா நான் அந்த வேலையில் ஜாயின் பண்ணவா அப்படின்னு கேட்டேன். அதுக்கப்புறம் ஒரு நாளில் முடிஞ்சா நீ பாரு அப்படின்னு சொன்னாங்க. இளைய வயசினல்லையே அம்சு வில்லேஜ் இன்ஃபர்மேஷன் சென்டர்னல்லி ஆபரேட்டர் ஆதளு. ஆகைய கேந்திரதல்லி கம்ப்யூட்டர் சிக்ஷண, ಬ್ರೌಸಿಂಗ್, ಇಮೇಲ್ ಹೀಗೆ ಅನೇಕ ಉಪಯುಕ್ತ ಸೇವೆಗಳು ಇವೆ. ಆದರೆ ಕೆಲವು ಸೇವೆಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಉದಾಹರಣೆಗೆ ಜ್ಯೋತಿಷ್ಯ. ಮಾರ್ಚ್ 2005 அதுல வந்து அவங்களுக்கு அதிகம் நம்பிக்கை இருக்கு, இதனால எங்களுக்கு பயம் இருக்கு அப்படின்றதுனால தான் நாங்க அதை கம்ப்யூட்டர் மூலமா அவங்களுக்கு எடுத்து கொடுத்துட்டு இருக்கோம். இதுன அவர் நம்பார, அதுக்கே ஈ சேவைனா நாவு கொடுத்தா இதுவி. வேற கடை தும்பா சார்ஜ் மாட்டார, நாவு கம்மி தொகுத்துவி. அதிக காசு வாங்குறாங்க, அதையுமே நாங்க குறைச்சு அதுல அவங்களுக்கு குறைச்ச ஃபீல் நாங்க வந்து சிறந்த ஜாதகத்தை நாங்க அவங்களுக்கு எடுத்து கொடுத்துட்டு இருக்கோம். இதே வந்து சாதகக்காரங்கிட்ட போனோம்னா பணத்தை வாங்கிட்டு பணத்துக்காக வேற கடை ஹோதரே அவர் தும்பா ஹண தகோத்தாரு, கெல்சானு சரியாக மாடல இது தும்பா சனாகிதே. கம்ப்யூட்டர்லயே சாதகம் பாக்கலாம்ன்றதுனால வந்து இதுதான் அவங்களுக்கு பிரிண்ட் அவுட் எடுத்து பைண்டிங் பண்ணி கொடுக்கறது. ஜாதகம் பாக்குறதுக்கு வர்றாங்க, அதை மட்டும் வந்து பயன்படுத்தாம. இது அஷ்டே அல்ல, ஒம்மே இதுக்காக இல்லிக்கு வந்துருந்துற வேற சேவைகள் பத்தி தெளிக்கோத்தாரு. பயனுள்ளதா இருக்கும், அதையும் அவங்க யூஸ் பண்ணத்தான் சார் செய்யறாங்க. ಆದರೂ ಕೇಂದ್ರದಲ್ಲಿ ಒದಗುವ ಸೇವೆಗಳ ಬಗ್ಗೆ ಜನರಿಗೆ ಹೇಗೋ ತಿಳಿಯುತ್ತೆ ಎಂದು ಕೈಕಟ್ಟಿಕೊಡುವ ಹಾಗಿಲ್ಲ. ನಮ್ಮಲ್ಲಿಗೆ ಬಂದವರಿಗೆ ಇಲ್ಲಿ ಏನೇನಿದೆ ಅಂತ ಗೊತ್ತಾಗುತ್ತೆ. ಗೊತ್ತಿಲ್ಲದೆ ಇರೋರಿಗೆ ನಾವೇ ಹೋಗಿ ನಮ್ಮಲ್ಲಿರೋ ಸೇವೆ ಬಗ್ಗೆ ಹೇಳ್ತೀವಿ. மக்களோட அலைச்சல்லாம் ரொம்ப குறைக்கிறோம் சார். அது போக வந்து அதாவது வெளியில போய் இப்ப கம்ப்யூட்டர் எஜுகேஷன் படிக்கணும் அப்படின்னா கிராமஸ்தரிக கஷ்டமே இல்ல. அதுவே வந்து நாங்க கம்ப்யூட்டர் கோர்ஸ் வேற கடை கல்த்துற சிக்காப்பட்ட சார்ஜ் மாத்தார அப்படின்னா நம்மளி பரி 100 ரூபாய் தொகுத்தீவி. அத அந்த காசை வச்சு அதுக்கப்புறம் அவங்க எது வேணாலும் செய்யலாம். அவர் டைம் ஒழியத்தை ஹணானு ஒழியத்தை அதாவது அலைச்சல்களை குறைக்கும் போது செலவுகளையும் குறைக்கிறோம். ಸಮುದಾಯದ ಜೊತೆಗಿನ ಸಂಪರ್ಕ ಕೇಂದ್ರದ ಯಶಸ್ಸಿಗೆ ಮೂಲಾಧಾರ. ಇದನ್ನು ಸಾಧಿಸುವಲ್ಲಿ ತಾನು ಮಹಿಳೆ ಆಗಿರುವುದು ಹೆಚ್ಚು ಅನುಕೂಲವೇ ಆಗಿದೆ ಎನ್ನುತ್ತಾಳೆ. ನಾಂಗ ವಂದು ಒಂದು ವೀಟಕ್ಕೆ ವಂದು 10 ತಡವೆ ಹೋಗೋ, ಆನಾ ಅವಂಗ ಅಂತ ಮಾದರಿ ಎಲ್ಲಾ ಹೋಗ ಮಾಟಾಂಗ. ನಾವು ಒಂದೊಂದು ಮನೆಗೆ 10 ಸಲ ಹೋಗ್ತೀವಿ, ಗಂಡಸರು ಹೋಗಲ್ಲ. ನಾವು ತುಂಬಾ ಜನರನ್ನ ಭೇಟಿ ಮಾಡ್ತೀವಿ, ಅವ್ರು ಹಾಗಲ್ಲ, ಜಂಬಾ ಮಾಡ್ತಾರೆ. ಜನ ನಮ್ಮನ್ ಬೈದ್ರು ನಾವು ಬಿಡಲ್ಲ, ಭೇಟಿ ಮಾಡ್ತಾನೆ ಇರ್ತೀವಿ. ಅಂಶು ಪ್ರಕಾರ ಉತ್ತಮ ಆಪರೇಟರ್ಗೆ ಈ ಗುಣಗಳು ಇರಬೇಕು. ಆರ್ವತ್ತೋಡ ವಂದು ಆಸಕ್ತಿ ಇರ್ಬೇಕು, ಧೈರ್ಯ ಇರ್ಬೇಕು, ಕಲಿಬೇಕು ಅನ್ನೋ ಆಸೆ ಇರ್ಬೇಕು, ಚೆನ್ನಾಗಿ ಮಾತಾಡ್ಬೇಕು, ಧೈರ್ಯಮಾ ಇರ್ಕೋಣ. அதாவது தப்பா இருந்தாலும் பேசக்கூடிய ஒரு மாடுபேக்கு அண்ணோ தைரிய ஆசக்தி மனசு.
ಏನಕ್ಕೆ ನಲ್ಲ ಮಾತು ತುಂಬಾ ಬದಲಾಗಿದ್ದೀನಿ ಈಗ ಮೊದಲು ತುಂಬಾ ಅಳ್ತಿದ್ದೆ ಈಗ ಅಳೋದೇ ಮರ್ತೋಗಿದೆ ದೀಪಾ ತನ್ನ ಗಂಡ ಸತ್ತ ನಂತರ ಇಬ್ಬರು ಮಕ್ಕಳನ್ನು ತಾನೇ ಸಾಕಬೇಕಾಗಿ ಬಂತು ಜೀವನದಲ್ಲಿ ಏನೂ ಉಳಿದೇ ಇಲ್ಲ ಅನ್ನೋ ತರಹದ ಭಾವನೆ ಆಗಾಗ ಬರುತ್ತಾ ಇತ್ತು ಅವ್ರು ಇರಂದಿಟ್ಟು 3 ಮಾಸಂ ಅಪ್ಪ ವಂದೆ ನಾನು ரொம்ப ಫೀಲಿಂಗ್ಲೇ ಇರ್ಪೇ ವೀಟುಕುಳೇ ತನಿಯಾವೇ ಇರ್ಪೇ ಯಾರ್ ಕೂಡ பேச மாட்டேன் அந்த மாதிரி பசங்களை கூட சரியா கவனிக்கிறதಿಲ್ಲ அந்த மாதிரி இருந்தேன் அப்ப வந்து மாங்குளத்துக்கு தெரிஞ்சவங்க வீட்டுக்கு நான் போயிருந்தேன் அங்கே வந்து மாங்குளம் கம்ப்யூட்டர் சென்டர் இந்த தானத்துலேருந்து கம்ப்யூட்டர் சென்டர் இருந்துச்சு அங்கேருந்து அந்த ஆப்ரேட்டர் அம்சு வந்து கேன்வாசிங்காக வந்திருந்தாங்க அவர் சத்து 3 திங்களாகோவர்கோ பழா சிந்தை மாத்தா இது மக்களும் சரியாக நோட்கொள்ள ஒன்சல மாங்குளம்னால் நம் நெண்டரு மனைகோதே அம்சு தன் கேந்திரத் பக்கம் பிரச்சார மாதோதக்கே அல்ல பந்திதோ நம் பரிச்சய ஆயிட்டு ஆக்கே கம்ப்யூட்டர் கலியோதக்கேளிதோ ಅದಕ್ಕೆ ಡಿಗ್ರಿ ಆಗಿರ್ಬೇಕೇನೋ ಅನ್ಕೊಂಡಿದ್ದೆ ನಾನು ಹಾಗೇನಿಲ್ಲ ಅನ್ಲು ಆಕೆ 6 ತಿಂಗಳು ತರಬೇತಿ ತಗೊಂಡೆ ಆಮೇಲೆ ಆಪರೇಟರ್ ಆಗಿ ಇಲ್ಲೇ ಕೆಲಸ ಸಿಕ್ತು ಅವನು ಪರವಾಗಿಲ್ಲಕ್ಕ ನಾನು ಕೂಡ ಪ್ಲಸ್ ಟೂ ದಾ ವಾಂಗ ಅಬ್ಬಿಂಜಲಿ ಕುಟ್ಟು ಪೋಯಿಟ್ಟು 6 ಮಾಸ ಟ್ರೈನಿಂಗ್ ಎಡ್ತಿಕಿಟೆ ಸಾಫ್ಟ್ವೇರ್ ಟ್ರೈನಿಂಗ್ ಅದಕ್ಕಪ್ಪ ಎನಕ್ಕೆ ಇಂಗೇ ಒಂದು ವರ್ಕ್ ಪಂದ್ರದಕ್ಕೆ ವಾಯ್ಪು ಕಡಚಿಚಿ ಇಪ್ಪ 8 ಮಾಸ ಮುನ್ನಾಡಿ ಕಷ್ಟಮಾ ಇರ್ಲಿಚಿ ಫಸ್ಟು 1 ಮಂತ್ ಒಂದು ಅದರಲ್ಲೂ ಮೊದಲನೇ ತಿಂಗಳು ಬಹಳ ಕಷ್ಟ ಅನ್ನಿಸ್ತು ಅಂಸು ಬಂದರೆ ಮಾತ್ರ ಬರ್ತಿದ್ದೆ ಈಗ ಪರವಾಗಿಲ್ಲ ಅದಕ್ಕಪ್ಪ ಒಂದು ಇಪ್ಪ ಪಳಗಿ ದೀಪಾ ಈ ಮಾಹಿತಿ ಕೇಂದ್ರವನ್ನು ತಾನೇ ನಡೆಸುತ್ತಾಳೆ ಆದರೂ ನಿಜವಾದ ಕೆಲಸ ಇರುವುದು ಹೊರಗಡೆ ಜನರನ್ನು ಸಂಪರ್ಕಿಸುವುದರಲ್ಲಿ ಎಂದು ಅವಳಿಗೆ ಗೊತ್ತು ಮೊದಲ ಆಪರೇಟರ್ಗೆ ಒಂದು ಪೊರುಮೆದಾ ವೇನು ஏன்னா நம்ம சந்திக்கிறது வந்து பலதரப்பட்ட மக்களை சந்திக்கிறோம் ஒருத்தவங்க சிலர் சொன்னவனே கம்ப்யூட்டர் படிக்க வாங்கன்னு சொன்னா வந்துருவாங்க முக்கியவாகி ஆபரேட்டர்கே சகனை இருக்கு பேரு பேரே தர ஜன சிக்தாரு கேளுவரு நம்ம பேக தில்கோத்தாரு இன் கேளுவர்க்கு பல ஒத்தேழ்பேக்காகுத்தே இங்க போய் கேட்டவனே நமக்கு கிடைச்சிருமாக்கோ அப்படின்ற மாதிரி நினைப்பாங்க அவங்க கிட்ட எல்லாம் நம்ம வந்து ஒரு தடவை சொன்னோன்னா முடியாது அப்ப பல தடவை போய் அவங்கள பாக்கணும் அதுக்கு முக்கியமா பொறுமை தேவை எப்படி இருக்கீங்க நல்லா நல்லா இருக்கேன் எப்படி இருக்க எங்க பசங்க எல்லாம் ஸ்கூல் போயிட்டாங்க அப்படியா ಕೇಂದ್ರದಲ್ಲಿ ಇರುವುದು ಬರೀ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಸೇವೆಗಳು ಮಾತ್ರವಲ್ಲ ಸಮುದಾಯಕ್ಕೆ ಬೇಕಾದ ಇನ್ಯಾವುದೇ ಸೇವೆಗಳಿದ್ದರೂ ಸಹ ಇಲ್ಲಿ ಸಿಗುತ್ತವೆ ಉದಾಹರಣೆಗೆ ಹಳ್ಳಿಯಲ್ಲಿ ಈಗಿನ್ನೂ ಹುಟ್ಟಿದ ಮಗುವಿನ ಜನ್ಮ ಪ್ರಮಾಣ ಪತ್ರವನ್ನು ಕೂಡ ಪಡೆಯಬಹುದು ಗ್ರಾಮದಲ್ಲಿ ಒಂದು ಮಕ್ಕಳಿಗೆ ಇನ್ನೂ ಒಂದು ವಿಳಿಪುಣರ್ವ ಇಲ್ಲ ಬರ್ತ್ ಸರ್ಟಿಫಿಕೇಟ್ ಎಲ್ಲ ವಾಂಗಿ ವೆಕ್ಕೇನೋ ಅಪ್ಡಿಂಗ್ರ ವಿಳಿಪುಣರ್ವ ಇಲ್ಲಾಮ ಇರ್ಕಾಂಗ ಅಸಾಲ್ಟಾ ಇರ್ಕಾಂಗ ರೆಂಡಾವದು ಎಂಗ ಪೋಯಿ ಯಾರ ಪಾಕನೋಂಗ್ರದು ಇಂದ ಮಕ್ಕಳು ಗ್ರಾಮದ ಜನರಿಗೆ ತಿಳುವಳಿಕೆ ಕಡಿಮೆ ಹುಟ್ಟೋ ಮಕ್ಕಳಿಗೆ ಜನ್ಮ ಪ್ರಮಾಣ ಪತ್ರ ತಗೊಳ್ಳೋದು ಮುಖ್ಯ ಅಂತ ಅವರಿಗೆ ಗೊತ್ತಾಗೋದೇ ಇಲ್ಲ ತಗೊಳ್ಳೋದು ಹೇಗೆ ಅಂತಾನು ಅವ್ರಿಗೆ ಗೊತ್ತಿಲ್ಲ ಅವರೇ ಆಫೀಸಿಗೆ ಹೋದ್ರು ಒಂದಿನದ ಕೆಲಸ ಹೋಗುತ್ತೆ ನಾವೇ ಆ ಕೆಲಸ ಮಾಡಿಕೊಟ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಇಪ್ಪ ನಮ್ಮ ಸೆಂಜೋನ ಅವ್ಗಳಿಗೆ ಕೊಂಚ ಹೆಲ್ಪ್ ಆಗ್ತದೆ ಫಸ್ಟ್ ಅವ್ಗ ಅಪ್ಪ ಪೇರೆ ಅಲ್ಲ ಚಂದಿಲ್ ವೇಲಿ ಸರಿ ಅಮ್ಮ ಪೇರೆ எங்க வீட்டுல சொல்லியிருந்தேன் விட்டு கட்ட அவங்களும் அசால்ட்டா இருந்துட்டாங்க பதியல எங்க அப்பா கவர்மெண்ட் ஜாப் நம் தந்தை ஆகலி நன் கண்ட ஆகலி நன் மக்கள் சர்டிபிகேட் தகோளோக்கு ஹோகல இல்ல வாங்கல நாங்க நான் மக்களன் கட்கொண்டு ஹோகோக்கு ஆகல மதுரைனாலிரோ ஆபீஸ்க்கு ஹோகபேக் அந்தஷ்டு கொத்தோ ஆமேல ஏன் மாட்பேக்கு அந்த கொத்தில்ல போயிட்டு அங்க மாநகராட்சி ஆபீஸ்க்கு இறங்கிடலாம் ஆனா மத்தபடி அங்க என்ன பண்றது எதுன்னு தெரியாதுல்ல நீங்க கம்ப்யூட்டர் சென்டர்ல தான் நான் ஒர்க் பண்றேன் உங்களுக்கு தெரியும் இல்லையா நாங்க வந்து இத ஒரு சர்வீஸா பண்ணிட்டு இருக்கோம் பர்த் சர்டிபிகேட் வாங்கி தரத நம்மதே 5 வருஷமா வாங்க முடியல எல்லாரும் யாருமே அதுக்கு அதை பத்தியே ஹேர் பண்ணல ஸ்கூல்ல போய் சேர்த்தோன்னதான் சொல்றாங்க கழுத 5 வருஷத்துல மக்கள் நான் ஸ்கூலுக்கு சேர்ச்சவாக கொத்தாய்த்து பர்த் சர்டிபிகேட் பேக்கே பேக்கும் அந்த சரி என் பொண்ணுக்கும் பையனுக்கு ரெண்டு பேத்துக்கும் சேர்த்து நீ வாங்கி கொடுத்துருப்ப தீபா அதன் மடுத்தினி அந்தாக குஷி ஆயிடுச்சு தெரியாது அப்படின்னு சொன்னேன் இப்போ வந்து அவங்க போனாங்கன்னா அவங்க பிள்ளைக்கு மட்டும்தான் போவாங்க அப்ப அந்த ஊர்ல 10 பேர் ஆக்கே ஓதரே தன் மகு பர்த் சர்டிபிகேட் அஷ்டே தரபோது நான் ஓதரே ஒந்தே சிலக்கே பல ஜன மக்கள பர்த் சர்டிபிகேட் அண்ணா தரபோது தீபா ಹೆಚ್ಚಿನ ಸಮಯ ಈಗ ಸೆಂಟರ್ನಲ್ಲಿಯೇ ಇರುತ್ತಾಳೆ ಉಳಿದ ಸಮಯವನ್ನು ಆಕೆ ತನ್ನ ಮಕ್ಕಳೊಂದಿಗೆ ಮನೆಯಲ್ಲಿ ಕಳೆಯುತ್ತಾಳೆ
பெண்கள் வந்து நம்மளால எதுவுமே முடியல அப்படின்னு சொல்லிட்டு நமக்கு ஏதாவது ஒரு நமக்கு ஏன் கெட்டாகிது அந்த அந்த நாவ இன்னேனும் மாடக்க ஆகல அன்கோபார்து இந்த கெல்சா மாடிதரே வேறவர்கு ஒள்ளதாகுத்தே அடுத்தவங்களுக்கு ஹெல்ப்பா இருக்கும் நமக்கும் ஹெல்ப்பா இருக்கும்.